ಎಲ್ರಿಗೂ ನಮಸ್ಕಾರ ಆತ್ಮೀಯ ವೀಕ್ಷಕರೇ ಬಿ ಆರ್ ಮೀಡಿಯಾ ಹೌಸ್ ಚಾನೆಲ್ಗೆ ತಮ್ಮೆಲ್ರಿಗೂ ಸ್ವಾಗತ ನಾನು ನಿಮ್ಮ ಚಂದ್ರಶೇಖರ ಆರ್ ಡಾಕ್ಟರ್ ರಾಜ್ಕುಮಾರ್ ಚಿತ್ರ ಸಂಚಿಕೆ ಇನ್ನೂರ ಆರರ ಅಡಿಯಲ್ಲಿ ಈ ದಿನ ನಾವು ಆಯ್ಕೆ ಮಾಡಿಕೊಂಡಿರುವ ಚಿತ್ರದ ಹೆಸರು ವೋಹಿಲೇಶ್ವರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ತೆರೆ ಕಂಡ ಈ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕ ನಟರಾಗಿ ಅಭಿನಯಿಸಿದ ಐದನೇ ಚಿತ್ರವಾಗಿದೆ ಇದೊಂದು ಭಕ್ತಿ ಪ್ರಧಾನ ಕೌಟುಂಬಿಕ ಚಿತ್ರವಾಗಿದ್ದು ಉತ್ತಮ ಚಿತ್ರ ಎಂದು ಹೆಸರು ಪಡೆದಿದೆ ಚಿತ್ರದ ತಾರಾಗಣದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಾಗಿ ಮೀನಾಕ್ಷಿ ಶಿವರಂಜಿನಿ ನರಸಿಂಹರಾಜು ಜಿ ವಿ ಅಯ್ಯರ್ ರಾಮಚಂದ್ರ ಶಾಸ್ತ್ರಿ ಮುಂತಾದವರು ನಟಿಸಿದ್ದಾರೆ ಈ ಚಿತ್ರದ ತಾಂತ್ರಿಕ ವಿವರ ಈ ರೀತಿ ಇದೆ ಚಿತ್ರದ ನಿರ್ದೇಶಕರು ಟಿ ವಿ ಸಿಂಗ್ ಠಾಕೂರ್ ಹಾಗೂ ನಿರ್ಮಾಣ ವಿಶ್ವಕಲಾ ಚಿತ್ರ ಸಂಸ್ಥೆ ಈ ಚಿತ್ರಕ್ಕೆ ಜಿ ಕೆ ವೆಂಕಟೇಶ್ ಅವರು ಹಾಡುಗಳನ್ನು ನೀಡಿದ್ದು ಅನೇಕ ಹಾಡುಗಳು ಸೂಪರ್ ಹಿಟ್ ಗೀತೆಗಳೆನಿಸಿವೆ ಗೌತಮ ಬುದ್ಧನ ಜೀವನದಿಂದ ಪ್ರೇರಿತಗೊಂಡಿರುವ ಕಥೆಯಲ್ಲಿ ನಟಿಸಿರುವ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಚಿತ್ರದಲ್ಲಿ ಏಕಮಾತ್ರ ಪುತ್ರನಾಗಿರ್ತಾರೆ ತನ್ನ ಮಗ ಅತ್ಯಂತ ಸುಖದಿಂದ ಬೆಳಿಬೇಕು ಆತನಿಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಆತನ ಕಣ್ಣಿಗೆ ಬೀಳಬಾರದು ಅಂತೇಳಿ ಅವರ ತಂದೆ ಎಚ್ಚರಿಕೆ ವಹಿಸಿರ್ತಾರೆ ಆದರೆ ವಿಧಿಯ ಲಿಖಿತದಂತೆ ರಾಜಕುಮಾರನಿಗೆ ಅನೇಕ ಕಷ್ಟ ಕಾರ್ಪಣ್ಯಗಳು ಕಣ್ಣಿಗೆ ತೋರ್ತವೆ ಬಡತನ ಅಂದರೆ ಏನು ಕಷ್ಟ ಅಂದರೆ ಏನು ಸಾವು ಅಂದರೆ ಏನು ಎಂಬ ಪ್ರಶ್ನೆ ಆತನನ್ನು ಕಾಡಲು ತೊಡಗುತ್ತದೆ ಇದರಿಂದ ವೈರಾಗ್ಯ ಭಾವ ಹೊಂದಿದ ಯುವರಾಜನಿಗೆ ತನ್ನ ಹದಿನೆಂಟನೇ ವಯಸ್ಸಿನಲ್ಲಿ ವಿಧಿ ಲಿಖಿತದಂತೆ ಆತನ ತಂದೆ ತಾಯಿಗಳು ಹಾವಿನ ಕಡಿತಕ್ಕೆ ಒಳಗಾಗಿ ಸಾವಿಗೀಡಾಗ್ತಾರೆ ಇದರಿಂದ ಮನನೊಂದ ಯುವರಾಜ ತನ್ನ ಯುವರಾಜನ ಪದವಿಯನ್ನ ತ್ಯಾಗ ಮಾಡಿ ಓಹಿಲನೆಂಬ ಹೆಸರಿನಲ್ಲಿ ಸೋಮನಾಥ ಅಂದ್ರೆ ಶಿವನ ಆರಾಧನೆಯಲ್ಲಿ ತೊಡಗುತ್ತಾನೆ ಓಹಿಲನಿಗೆ ಆತನ ಸ್ನೇಹಿತ ಶುಕ ಅಂದ್ರೆ ನರಸಿಂಹರಾಜು ಮಾವನ ಮಗಳಾಗಿದ್ದರೂ ಸಹ ತಂಗಿಯಂತೆಯೇ ಬೆಳೆದ ಮೀನಾಕ್ಷಿ ಹಾಗೂ ಕುರುಡು ಹುಡುಗಿ ಶಿವರಂಜನಿಯವರ ಸಹಾಯವೂ ಸಹ ದೊರೆಯುತ್ತದೆ ಸದಾ ಸೋಮನಾಥನ ಪೂಜೆಯಲ್ಲಿ ತೊಡಗಿರುವ ಓಹಿಲನಿಗೆ ರಾಜಪುರೋಹಿತರಾದ ಜಿ ವಿ ಅಯ್ಯರವರು ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ತಂದೊಡ್ಡುತ್ತಾರೆ ಈತನ ಜೊತೆ ಇರುವ ಕುರುಡು ಹುಡುಗಿ ಶಿವರಂಜನಿಗೂ ಸಹ ಅನೇಕ ಕಷ್ಟ ಕಾರ್ಪಣ್ಯಗಳು ತಲೆದೂರುತ್ತವೆ ಪ್ರತಿದಿನವೂ ತಾನು ತಂದ ಧೂಪದಿಂದ ಶಿವನ ಆರಾಧನೆಯಲ್ಲಿ ತೊಡಗಿರುವ ಓಹಿಲನಿಗೆ ಒಮ್ಮೆ ಆತ ತಂದ ಧೂಪ ಕಳ್ಳತನವಾಗ್ತದೆ ಇದರಿಂದ ಮನನಂದ ಓಹಿಲ ದೇವಸ್ಥಾನದಲ್ಲಿಯೇ ಒಂದು ಯಜ್ಞಕುಂಡವನ್ನು ನಿರ್ಮಿಸಿ ಅದರಲ್ಲಿ ಬಿದ್ದು ಸಾಯಲು ತೀರ್ಮಾನಿಸ್ತಾನೆ ಈತನ ಭಕ್ತಿಗೆ ಮೆಚ್ಚಿ ಪರಶಿವನು ಪ್ರತ್ಯಕ್ಷನಾಗಿ ಈತನನ್ನು ಹರಸಿ ಈತನನ್ನು ಜೀವಂತವಾಗಿ ಕೈಲಾಸಕ್ಕೆ ಕರೆದೊಯ್ಯುತ್ತಾನೆ ಇನ್ನು ಈ ಚಿತ್ರದ ವಿಶೇಷತೆಗಳ ಬಗ್ಗೆ ತಿಳಿಸಬೇಕು ಅಂತ ಹೇಳಿದ್ರೆ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ವರನಟ ಕೇವಲ ನಾಯಕ ನಟ ಅಷ್ಟೇ ಅಲ್ಲ ಅತ್ಯುತ್ತಮ ಗಾಯಕ ಕೂಡ ಈ ಚಿತ್ರದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರು ಪೂರ್ಣ ಪ್ರಮಾಣದಲ್ಲಿ ಗಾಯಕನಾಗಿದ್ದಾರೆ ಜಿ ಕೆ ವಿ ಎಂದೇ ಪ್ರಸಿದ್ಧರಾದ ಜಿ ಕೆ ವೆಂಕಟೇಶ್ ಅವರು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಪೂರ್ಣ ಪ್ರಮಾಣದ ಹಾಡನ್ನು ನೀಡಿದ್ದಾರೆ ಆ ಹಾಡು ಯಾವುದು ಗೊತ್ತಾ ಶರಣು ಶಂಭೋ ಶಿವ ಶರಣು ಶಂಭೋ ಗುರು ತೋರಿದ ಸೋಮೇಶ ಪ್ರಭು ಓಂ ನಮ ಶಿವಾಯ ಈ ಹಾಡನ್ನು ಅದ್ಭುತವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೊಟ್ಟ ಮೊದಲ ಬಾರಿಗೆ ಚಿತ್ರದಲ್ಲಿ ಹಾಡಿದ್ದಾರೆ ಅವರ ಗಾಯನ ಇಷ್ಟಕ್ಕೆ ನಿಲ್ಲೋದಿಲ್ಲ ಈ ಚಿತ್ರದಲ್ಲಿ ಸುಮಾರು ಏಳರಿಂದ ಎಂಟು ವಚನಗಳನ್ನು ಸೋಮನಾಥನ ವಚನಗಳು ಎಂಬ ಹೆಸರಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ ಬಸವಣ್ಣನವರ ದಯೆಯೇ ಧರ್ಮವಯ್ಯ ಎಂಬ ಮೂಲ ತತ್ವದೊಂದಿಗೆ ಈ ಚಿತ್ರ ಮುಕ್ತಾಯವಾಗುತ್ತದೆ ಚಿತ್ರದ ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ ಅಣ್ಣವರಿಗೆ ಶಾರೀರವಾಗಿರುವ ಪಿ ಶ್ರೀನಿವಾಸ್ ಅವರು ಮೊಟ್ಟಮೊದಲ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಚಿತ್ರದಲ್ಲಿ ಧ್ವನಿ ನೀಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹಾಡಿರೋ ಹಾಡು ನಾ ಪಾಪವನೇನ ಮಾಡಿದೆನೋ ಈ ಹಾಡು ಸಹ ಸೂಪರ್ ಹಿಟ್ ಗೀತೆಗಳಲ್ಲಿ ಒಂದು ಚಿತ್ರದ ಮೊದಲಾರ್ಧದಲ್ಲಿ ಗುಂಗರ್ ಕೂದಲಿನ ಯುವರಾಜನಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಅತ್ಯಂತ ಸುಂದರವಾಗಿ ಕಾಣಿಸಿದ್ರೆ ಚಿತ್ರದ ದ್ವಿತೀಯಾರ್ಧದಲ್ಲಿ ಬೊಕ್ಕ ತಲೆಯ ಸನ್ಯಾಸಿ ಅಥವಾ ವೈರಾಗಿಯಾಗಿ ಕಾಣಿಸ್ಕೊಂಡು ವೈರಾಗ್ಯದ ಭಾವನ ಮೂಡಿಸ್ತಾರೆ ಎರಡು ಶೇಡಿನಲ್ಲಿ ಅಭಿನಯ ನೀಡಿರೋ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಚಿತ್ರದಲ್ಲಿ ಅತ್ಯುತ್ತಮವಾಗಿ ನಟಿಸಿದ್ದಾರೆ ಇವರಿಗೆ ಜೊತೆಯಾಗಿ ಕಲ್ಯಾಣ್ ಕುಮಾರ್ ಶಿವರಂಜನಿ ಮೀನಾಕ್ಷಿ ಜಿ ವಿ ಅಯ್ಯರ್ ಹಾಗೂ ನರಸಿಂಹರಾಜು ಅವರು ಸಹ ಉತ್ತಮ ಅಭಿನಯನ ನೀಡಿದ್ದಾರೆ ಎಂದಿನಂತೆ ಡಾಕ್ಟರ್ ರಾಜ್ಕುಮಾರ್ ಅವರ ಯಶಸ್ವಿ ಚಿತ್ರಗಳ ಸಾಲಿಗೆ ಈ ಚಿತ್ರವೂ ಸಹ ಸೇರಿದೆ ಈ ಚಿತ್ರವು ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ಮನೆ ಮಂದಿಯೊಂದಿಗೆ ತಾವುಗಳೆಲ್ಲ ಈ ಉತ್ತಮ ಚಿತ್ರನ ನೋಡಬೇಕು ಅಂತ ಕೇಳ್ಕೊಳ್ತಾ ಡಾಕ್ಟರ್ ರಾಜ್ಕುಮಾರ್ ಚಿತ್ರ ಸಂಚಿಕೆ ಇನ್ನೂರ ಆರರ ಅಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಎಲ್ಲ ಚಿತ್ರಗಳ ಬಗ್ಗೆ ಮಾಹಿತಿ ಹಾಗೂ ವಿಶೇಷ ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಹೋಗ್ತೀವಿ ತಮ್ಮಗಳ ಅಭಿಮಾನ ಪ್ರೀತಿ ಹಾಗೂ ಸಹಕಾರ ನಮ್ಮ ಈ ಕಾರ್ಯಕ್ರಮದ ಮೇಲೆ ಹಾಗೆ ನಮ್ಮ ಬಿ ಆರ್ ಮೀಡಿಯಾ ಚಾನೆಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನಮ್ಮ ಈ ಕಾರ್ಯಕ್ರಮನ ಹಾಗೂ ಚಾನೆಲ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ತಾವುಗಳೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತದನ್ನು ಮರಿಬೇಡಿ ನಾನು ನಿಮ್ಮ ಚಂದ್ರಶೇಖರ ಆರ್ ಬಿ ಆರ್ ಮೀಡಿಯಾ ಹೌಸ್ ಚಾನಲ್ ನಮಸ್ಕಾರಗಳು